ಅವರೆ ನೀವು ಮ್ಯಾರೇಜ್ ಬ್ರೋಕರ್ ಅಲ್ಲ ಮ್ಯಾರೇಜ್ ಮೇಕರ್ ಮ್ಯಾರೇಜ್ಗಳನ್ನ ನಾವು ಮಾಡ್ಲಿಕ್ಕೆ ಆಗ್ತೇನಮ್ಮ ಅದು ಬ್ರಹ್ಮ ಹಾಕದ ಗಂಟು ಆ ಗಂಟು ಎಲ್ಲಿದೆ ಅಂತ ನಾನು ಇಷ್ಟು ದಿವಸದಿಂದ ಹುಡುಕ್ತಾನೆ ಇದ್ದೀನಿ ನಮ್ ಪದ್ದಗೊಂದು ಸಂಬಂಧ ಬೇಕು ಅಂತ 6 ವರ್ಷದಿಂದ ಹೇಳ್ತಾನೆ ಇದೀವಿ ನನ್ ಜೊತೆ ಅವ್ರಿಗೆಲ್ಲ ಮದುವೆ ಆಗಿ ಈಗಾಗ್ಲೇ 5-6 ಮಕ್ಕಳಾಗಿವೆ ಹುಡುಗಿ ಸಿಕ್ತಾ ಹುಡುಗಿ ಇಲ್ಲೇ ಇದ್ದಾಳೆ ಎಲ್ಲಿ ನನ್ನ ಬ್ಯಾಗ್ ಅಲ್ಲಿ ಹುಡುಗಿ ಹೆಸರು ಶ್ರುತಿ ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ ಕಣ್ಣು ಮೂಗು ಮೂತಿ ಎಲ್ಲೆಲ್ಲಿ ನಿಲ್ಬೇಕು ಅಲ್ಲಲ್ಲೇ ಇದೆ ಹಾಗಿದ್ರೇನೆ ಹುಡುಗಿ ಅನ್ನೋದು ಮುದ್ದಣ್ಣರ ನಿಮಿಷ ಫೋಟೋ ಕೊಡಿ ತಗೊಳ್ಳಿ ಆಹಾಹಾ ಇಂಥ ಹುಡುಗಿ ನನ್ನ ಬಾಳ ಸಂಗಾತಿಯಾಗಿ ಸಿಗ್ಲಿಲ್ಲ ಅಂದ್ರೆ ನನ್ನ ಪತ್ತಿ ತಾನೆ ಏನ್ ಪ್ರಯೋಜನ ಈ ಹುಡುಗಿ ಬಗ್ಗೆ ಒಂದ್ ಎತ್ತರಿಗೆ ಮಾತು ತಾನೇ ಭಾರಿ ಬುದುವಂತೆ ತಾನೇ ರಾಜಕುಮಾರಿ ಅನ್ನೋ ತರ ವರ್ತನೆ ಮಾಡ್ತಾರೆ ಇವಳು ಹೇಗ್ ಬೇಕಾದ್ರೆ ಇರ್ಲಿ ನಾನು ಇವಳು ನಮ್ಮ ಮದುವೆ ಆಗಿ ಸರಿಯಾದ ದಾರಿಗೆ ತರ್ತೀನಿ ಕವಿರತ್ನ ಕಾಳಿದಾಸದಲ್ಲಿ ತನ್ನನ್ನು ಮದುವೆಯಾಗ್ಲಿಕ್ಕೆ ಬಂದಂತ ರಾಜಕುಮಾರರನ್ನ ಇಂಟರ್ವ್ಯೂ ಮಾಡ್ತಾರಲ್ಲ ಹಾಗ ಇಂಟರ್ವ್ಯೂ ಮಾಡ್ತಾಳೆ ಎಷ್ಟೋ ಜನ ಫೇಲ್ ಆಗಿ ಮನೆಗೆ ಹೋಗಿದ್ದಾರೆ ಏನೇನು ಕ್ವಶನ್ ಕೇಳ್ತಾಳೆ ಅಯ್ಯೋ ತಲೆ ಬಂದದ್ದೆಲ್ಲ ಕೇಳ್ತಾಳೆ ಪದ್ದು ಇವಳು ಕೊಡೋ ಟೆಸ್ಟ್ ಅಲ್ಲೆಲ್ಲ ನಿನ್ ಪಾಸ್ ಆಗಿ ಈ ಹುಡುಗಿನ ನಿನ್ ಮದ್ವೆ ಆಗ್ಲೇಬೇಕು ನೀವು ಪದ್ದುನ್ ಕರ್ಕೊಂಡು ಶಿವಮೊಗ್ಗಕ್ಕೆ ಹೋಗಿ ಟೆಸ್ಟ್ ಇರೋದು ಅಲ್ಲಯ್ಯ ರಾಜವ್ರೆ ಶಿವಮೊಗ್ಗ ಪಿಚ್ ಹೇಗಿರುತ್ತೆ ಏನೋ ಗೊತ್ತಿಲ್ಲ ನಮ್ಗೆ ಹೋಮ್ ಪಿಚ್ ಬೆಸ್ಟ್ ಸಿಂಗಲ್ ಸಿಂಗಲ್ ಆಡ್ಕೊಂಡ್ರೆ ಸೆಂಚುರಿ ಮಾಡ್ಕೊಂಡ್ಬಿಡ್ಬೋದು ಎಸ್ ಎಸ್ ಅವರೇ ಇಲ್ಲಿಗೆ ಬರ್ಲಿ ನಮ್ಮನೆಲ್ಲೇ ಇಂಟರ್ವ್ಯೂ ಮಾಡ್ಲಿ ಪದ್ದು ಎಲ್ಲಾ ಟೆಸ್ಟ್ ಗಳಲ್ಲೂ ಪಾಸ್ ಆಗೇ ಆಗ್ತಾನೆ ಅವ್ರು ಇಲ್ಲಿಗೆ ಬಂದ್ರೆ ಜಾಸ್ತಿ ಆಗ್ತಲ್ಲ ಖರ್ಚು ಆಗ್ಲಿ ಬಿಡಿ ನೋಡ್ಕೊಳಕ್ಕೆ ನನ್ನ ಹಬಿ ಇದರಲ್ಲ ಅವ್ರ ಕಾಸ್ ಬಿಚ್ತಾರೆ ಇವನ್ನ ಮದ್ವೆ ಹಚ್ತಾರೆ ಎಲ್ಲ ಕೊಟ್ಟು ನನ್ನ ತಲೆ ಮೇಲ ಹಬಿ ಇಲ್ಲಿ ನಿಮ್ಮನ್ ಬಿಟ್ಟು ಬೇರೆ ಯಾವ ತಲೆ ಇದೆ ಪದ್ದು ಮ್ಯಾರೇಜ್ ಕಷ್ಟ ನೀವೇನ್ ನೋಡ್ಕೋಬೇಕು ನೋಡ್ಕೋತೀರಾ ಬನ್ನಿ ಇದೇ ಮನೆ ನಿಲ್ಸ ಕುಡಿಯೋದನ್ನ ಆ ಹುಡುಗಿ ನಿನ್ನ ನೋಡಿ ಲೂಸ್ ಅನ್ಕೊಂಡ್ಬಿಟ್ರೆ ಕಷ್ಟ ಆ ಹುಡುಗಿ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಕಣೆ ಇಂದು ಆನಂದ ನಾ ತಾಳಲಾರೆ ಅಂತ ಆನಂದ ಉಕ್ಕಿ ಉಕ್ಕಿ ಬರ್ತಾ ಇದೆ ಇದೇ ಖುಷಿನಲ್ಲಿ ಲುಂಗಿ ಕಟ್ಕೊಂಡ್ಬಂದು ಲುಂಗಿ ಡ್ಯಾನ್ಸ್ ಆಗ್ಬಿಡ್ಲ ಆ ಹುಡುಗಿ ಕೋಪ ಬಂದು ನೀನ್ ಲುಂಗಿ ಕಿತ್ತಾಕ್ಬಿಟ್ರೆ ಕಷ್ಟ ಪದ್ದು ಪರವಾಗಿಲ್ಲ ಕಣೋ ಹುಡುಗಿ ಫೋಟೋದಲ್ಲಿ ತುಂಬಾನೇ ಚೆನ್ನಾಗಿದ್ದಾಳೆ ಹೌದು ರಾಜವ್ರೆ ಹುಡುಗಿ ಸೂಪರ್ ಬಣ್ಣ ಬಂಪರ್ ಬನ್ನಿ ಪರಿಚಯ ಮಾಡಿಸಿ ನಮಸ್ಕಾರ ಇವನೇ ಮದ್ವೆ ಗಂಡು ಇಲ್ಲಿ ಇಲ್ಲಿ ಮದುವೆ ಗಂಡು ಯಾರು ಅಂತ ಡಿಸೈಡ್ ಮಾಡೋದು ನನ್ನ ಮಗಳು ನಾವು ಇಂಟರ್ವ್ಯೂನ ಯಾವಾಗ್ಲೂ ನಮ್ಮನೇಲಿ ಇಟ್ಕೊಳ್ಳೋದು ನಿಮ್ ಮನೇಲಿ ಇಂಟರ್ವ್ಯೂ ಮಾಡ್ಬೇಕಂತ ಮುದ್ದನ್ನ ಹೇಳಿದಕ್ಕೆ ನಾವ್ ಇಲ್ಲಿ ಬಂದಿದ್ದು ಇಂಟರ್ವ್ಯೂ ಪ್ಲೇಸ್ ನ ಚೇಂಜ್ ಮಾಡಿಸೋದಕ್ಕೆ ನೀವು ಕಾಣಿಕೆ ಅಂತ 10,000 ರೂಪಾಯಿ ಕೊಡ್ಬೇಕಾಗ ಹಬಿ ಅವ್ರಿಗೆ 10,000 ರೂಪಾಯಿ ಕೊಡಿ ಏನ್ರಿ ಇದು ಬರ್ತಾನೆ ಫೈನು ಹಬಿ ವೈ ಕಾಂಟ್ ಯು ಅಂಡರ್ಸ್ಟ್ಯಾಂಡ್ ಇಂಟರ್ವ್ಯೂ ಪ್ಲೇಸ್ ಚೇಂಜ್ ಆಗಿದೆ ನಾವೆಲ್ಲ ಕಾರ್ ಮಾಡ್ಕೊಂಡು ಶಿವಮೊಗ್ಗಕ್ಕೆ ಹೋಗಿದ್ದಿದ್ರೆ 10,000 ರೂಪಾಯಿ ಖರ್ಚು ಆಗ್ತಿತ್ತೋ ಇಲ್ವೋ ಸುಮ್ನೆ 10,000 ರೂಪಾಯಿ ಕೊಡಿ ತಗೊಳ್ಳಿ ಹೊತ್ತಿದೆ ನೋಡಿ ಮನೆ ಊಟ ನಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಹೋಟ್ಲ್ ಊಟ ಆರ್ಡರ್ ಮಾಡ್ತೀವಿ ಅದ್ರ ಖರ್ಚು ನೀವೇ ಕೊಡ್ಬೇಕು ನೀವ್ ಏನು ಯೋಚನೆ ಮಾಡ್ಬೇಡಿ ಇಲ್ಲೇ ಹತ್ರದಲ್ಲಿ ತಾಯಪ್ಪನ ತಟ್ಟೆ ಇಡ್ಲಿ ಹೋಟ್ಲ್ ಇದೆ ಉಪ್ಪು ಚಟ್ನಿ ಸಖತ್ತಾಗಿ ಮಾಡ್ತಾನೆ ನೀರು ಹಾಕದಷ್ಟು ಗಟ್ಟಿ ಆಗ್ತಾನೆ ಇರುತ್ತೆ ನಮಗೆ ಈ ತಾಯಪ್ಪ ತಾಯಮ್ಮನ ಹೋಟೆಲ್ ಬೇಡ ನಮಗೆ 5-star ಹೋಟೆಲ್ ಫುಡ್ ಬೇಕು ಏನ್ರಿ ಇದು ಸಿಕ್ಕಾಪಟ್ಟೆ ದುಬಾರಿ ಆಗ್ತಿದೆ ಜಸ್ಟ್ ಅ ಮಿನಿಟ್ ಪರ್ಸನಲ್ ಟಾಕ್ ಮೊದಣ್ಣವ್ರೆ ಏನ್ರಿ ಅದು ಹಬಿ ಅವ್ರಿಗಿರೋದು ಒಬ್ಳೆ ಮಗಳು ಪದ್ದು ಎಲ್ಲಾ ಟೆಸ್ಟ್ ಅಲ್ಲೂ ಪಾಸ್ ಆಗಿ ಅವ್ರ ಮನೆ ಅಳಿ ಆಗ್ಬಿಟ್ರೆ ಇಡೀ ಆಸ್ತಿ ಎಲ್ಲ ಪದ್ದುಗೆ ಬರುತ್ತೆ ಇಡೀ ಆಸ್ತಿ ಎಲ್ಲ ಪದ್ದುಗ್ ಬಂದ್ಮೇಲೆ ಅವ್ನ್ ನನಗೊಂದ್ ಭಾಗ ಕೊಡದೆ ಇರ್ತಾನ ನನಗೆ ಭಾಗ ಬಂದ್ಮೇಲೆ ಅದು ನಿಮ್ದಾಗ್ದೆ ಇರುತ್ತಾ ಅವ್ರು ಕೇಳಿದ್ನೆಲ್ಲ ಕೊಡ್ತೀರಾ ಅಲ್ವಾ ಅವ್ರು ಕೇಳೋದ್ ಹೆಚ್ಚ ನಾನ್ ಕೊಡೋದ್ ಹೆಚ್ಚ ನಾನ್ ಕೊಡ್ತೀನಿ ಬಿಡಿ ಆಹಾ ನನ್ನ ಮದುವೆಯಂತೆ ಆಹಾ ನನ್ನ ಮದುವೆಯಂತೆ ಓಹೋ ನನ್ನ ಮದುವೆಯಂತೆ ಎದ್ದಳ ಮೇಲೆ ನನಗೆ ಇಂಟರ್ವ್ಯೂ ನಡೀತಾರದು ನಾನು ಮದುವೆ ಆಗ್ಬೇಕಾಗಿರೋದು ಏಯ್ ನನ್ನ ಹೆಸರು ದೇವರಾಜ ನಾನು ಶ್ರುತಿನ ಮದುವೆ ಆಗೋದಕ್ಕೆ ಅಂತಾನೆ ಅಲ್ಲಿಂದ ಇಲ್ಲಿಗೆ ಬಂದಿರೋದು ಗೊತ್ತಾ ನಾನು ಅದಕ್ಕೆ ಇಲ್ಲಿರೋದು ಗೊತ್ತಾ ಆ ಹುಡುಗಿ ಏನೇನು ಪ್ರಶ್ನೆ ಕೇಳ್ತಾಳೆ ಅಂತ ನನಗೆ ಗೊತ್ತು ನಿನಗೆ ಗೊತ್ತಾ ಜಾಜಿ ಅವರೇ ಯಾವುದೇ ಕಾರಣಕ್ಕೂ ಶ್ರುತಿ ಈ ದೇವರಾಜಗೆ ಪ್ರಶ್ನೆ ಕೇಳಬಾರ್ದು ಯಾವ ಊರ್ ತೋಲನ್ರಾಯ್ ಅನ್ಕೊಂಡು ಇವ್ನು ಇಲ್ಲಿ ಬಂದು ಕೂತಿದಾನ್ರಿ ನನ್ನ ಹೆಸರು ದೇವರಾಜ ತೋಲನ್ರಾಯ್ ಅಂತ ಗೊತ್ತಾ ಇಂಟರ್ವ್ಯೂನ ನಮ್ಮನೇಲಿ ಮಾಡಬೇಕಾಗಿತ್ತು ದೇವರಾಜ ಅಲ್ಲಿಗೆ ಬಂದು ಭಾಗವಹಿಸ್ಬೇಕಾಗಿತ್ತು
ಈಗ ಇಂಟರ್ವ್ಯೂ ಜಾಗನ ನಾವು ಚೇಂಜ್ ಮಾಡಿದ್ದೇವೆ. ದೇವರಾಜ ಇಲ್ಲಿಗೆ ಬಂದಿದ್ದಾನೆ. ಪಾಪ ಅವನೇನು ತಪ್ಪಿಲ್ಲ. ಟೆಸ್ಟ್ ಅಲ್ಲಿ ಯಾರು ಪಾಸ್ ಮಾಡ್ತಾರೋ ಅವ್ರನ್ನ ಶ್ರುತಿ ಮದುವೆ ಆಗ್ತಾಳೆ ಅಷ್ಟೇ. ಎಲ್ಲ ಟೆಸ್ಟ್ ಅಲ್ಲೂ ನಾನೇ ಪಾಸ್ ಆಗ್ತೀನಿ. ಅಲ್ಲಿಂದ ಇಲ್ಲಿ ಬಸ್ ಚಾರ್ಜ್ ಹಾಕೊಂಡ್ಬಂದಿರ ಸುಮ್ಮನೆನಾ? ನಾನೇ ಪಾಸ್ ಆಗೋದು. ಸರಿ, ಈಗ ನಾನು ಇಬ್ಬರಿಗೆ ಮೊದಲನೇ ಟೆಸ್ಟ್ ಕೊಡ್ತೀನಿ. ನನ್ನ ಹತ್ರ ಎರಡು ಕಡ್ಡಿಗಳಿದೆ. ಈ ಕಡ್ಡಿಗಳು ಎರಡೂ ಸಮನಾಗಿದೆ. ನಾನು ನಿಮ್ಮಿಬ್ಬರಿಗೆ ಒಂದೊಂದು ಕಡ್ಡಿನ ಕೊಡ್ತೀನಿ. ನಾಳೆ ಇಷ್ಟೊತ್ತಲ್ಲಿ ಈ ಕಡ್ಡಿ ಒಂದು ಇಂಚು ಉದ್ದ ಆಗಿರಬೇಕು. ತಗೊಳ್ಳಿ. ಆದರೆ ಒಂದು ಕಂಡೀಷನ್ ಏನಪ್ಪ ಅಂತಂದರೆ, ಈ ಕಡ್ಡಿ ಮುರಿಬಾರ್ದು, ಎಳಿಬಾರ್ದು, ಉದ್ದ ಆಗಿರಬೇಕು. ಓಕೆನಾ? ಓಕೆ. ಇನ್ನು ಮಲಗಿಲ್ವೇನಾ ಪಾಂಡುರಂಗ? ಈ ಕಡ್ಡಿ ಉದ್ದ ಆಗೋವರೆಗೂ ನಿದ್ದೆ ಆಗೋ ಬರುತ್ತೆ. ಕಡ್ಡಿ ಎಲ್ಲ ಅದು ಉದ್ದ ಆಗತ್ತೆ ಶ್ರುತಿ ಹೇಳದಲ್ಲ ಉದ್ದ ಆಗುತ್ತೆ ಅಂತ. ನನ್ ಗೊತ್ತಿಲ್ಲಪ್ಪ, ನಿಮ್ಮ ಜಾಜಿ ಅವ್ರನ್ನ ಹೋಗಿ ಕೇಳು, ಗೊತ್ತಾಗತ್ತೆ. ಇನ್ನು ಅರ್ಧ ಗಂಟೆಯಲ್ಲಿ ದೀಪ ಆರಿಸಿರ್ಬೇಕು, ಇಲ್ಲಾಂದ್ರೆ ಮೀನ್ ಸುತ್ತ ಹಾಕ್ ಮಾಡ್ಬಿಡ್ತೀನಿ. ಜಾಜಿ ಅವರೇ ಒಂದ್ ನಿಮಿಷ ಬನ್ನಿ ಇಲ್ಲೇ. ಪದ್ದು, ಏನು ನಿನ್ ಗೋಳು? ಇನ್ ಟೈಮ್ ಕರೆಕ್ಟ್ ಆಗಿ ನಿದ್ದೆ ಮಾಡಿಲ್ಲ ಅಂದ್ರೆ ಕಣ್ ಸುತ್ತ ಡಾರ್ಕ್ ಸರ್ಕಲ್ಸ್ ಆಗುತ್ತೆ. ಜಾಜಿ ಅವ್ರೆ, ಈ ಕಡ್ಡಿ ಬೆಳಿತಾನೆ ಇಲ್ಲ, ನೀವಾದ್ರೂ ಒಂದ್ ಐಡಿಯಾ ಕೊಡಬಾರ್ದಾ? ಕಡ್ಡಿ ಬಿಸ್ನೆಸ್ ನನಗ್ ಗೊತ್ತಿಲ್ಲ, ನೀನೇ ಇಂಡಿಪೆಂಡೆಂಟ್ ಆಗಿ ಥಿಂಕ್ ಮಾಡು. ಏನಾದ್ರೂ ಐಡಿಯಾ ಹೊಳಿದ್ರು ಹೊಳಿಬಹುದು. ಗುಡ್ ನೈಟ್, ಬೈ. ಯಾರು ಐಡಿಯಾ ಕೊಡ್ತಿಲ್ವಲ್ಲ, ಈ ಕಡ್ಡಿನ ಬಾಟಲಿ ನೆಟ್ ನೀರ್ ಹಾಕಿದ್ರೆ ಬೇಡಪ್ಪ, ಹೊಸ ಬಟ್ಟೆ ತರ ಶ್ರಿಂಕ್ ಆಗ್ಬಿಟ್ರೆ ಕಷ್ಟ. ಯಾಕಪ್ಪದಪ್ಪ, ಇನ್ನೂ ನಿದ್ದೆ ಬಂದಿಲ್ವೇನಪ್ಪ? ಲೇ, ನಿನ್ನೆ ನೆನ್ಸ್ಕೊಂತ ಇದ್ದ ಕಣ. ಲೇ, ನಿನ್ ಕಡ್ಡಿ ಹೇಗಿದ್ಯೋ? ನನ್ನ ಕಡ್ಡಿ ಏನಾಗಿದೆ, ಹೇಗಿದ್ಯೋ ಹಾಗೆ ಇದೆ ಕಣ. ಇದು ಬೆಳೆಯೋದಕ್ಕೆಲ್ಲ ಒಂದು ಐಡಿಯಾ ಮಾಡ್ಬೇಕಲ್ಲ. ಶರ್ಲಾಕ್ ಹೋಮ್ಸ್ ಕತೆ ಕೇಳಿದ್ಯಾ? ಅದ್ರಲ್ಲಿ ಬರೋ ಒಂದ್ ಇನ್ಸಿಡೆಂಟ್ ಇದು, ಆ ಟೈಪ್ ಅಷ್ಟೇ. ಏನದು ಇನ್ಸಿಡೆಂಟ್? ಶರ್ಲಾಕ್ ಹೋಮ್ಸ್ ಕಳ್ಳನ ಕಂಡಿಡಿಯಕ್ಕೆ ಅಂತ ಎಲ್ರಿಗೂ ಒಂದೊಂದ್ ಕಡ್ಡಿ ಕೊಡ್ತಾನೆ. ನಿಜವಾದ ಕಳ್ಳ ಯಾರೋ ಅವ್ರ ಕಡ್ಡಿ ಮಾರನೇ ದಿನ ಒಂದ್ ಇಂಚ್ ಉದ್ದ ಆಗಿರುತ್ತೆ ಅಂತ ಹೇಳ್ತಾರೆ. ಮಾರನೇ ದಿನ ಎಲ್ರು ಬರ್ತಾರೆ, ಕಡ್ಡಿ ತಂದಿರ್ತಾರೆ. ಅದ್ರಲ್ಲಿ ಒಬ್ಬ ಕಡ್ಡಿನ ಒಂದ್ ನಿಜ ಕಟ್ ಮಾಡ್ಬಿಟ್ಟಿರ್ತಾನೆ. ಅಲ್ಲಿಗೆ ನಿಜವಾದ ಕಳ್ಳ ಯಾರು? ಅವನೇ. ಅದೇ ತರ ಇದು. ಈಗ ನಾನು ಏನ್ ಮಾಡ್ಲಿ? ಕಡ್ಡಿ ತಟ್ಟೆ ಹೋಗ್ಲೇಬೇಡ, ಒಂದ್ ಲೋಟ ನೀರ್ ಸಿಗುತ್ತ. ಒಂದ್ ನಿಮಿಷ ತಂದೆ. ನೀನ್ ನೀರ್ ತರೋ ಅಷ್ಟೊತ್ತಿಗೆ ನನಗ್ ಬಿಕ್ಕಳಕಿನ ಏನ್ ಬೇಕು, ನೀನೇ ಕುಡ್ಕೊ. ಅಪ್ಪ ಗಂಡುಗಲೇಶ್ವರ, ಬೆಳಗ್ಗೆ ಏಳಷ್ಟರಲ್ಲಿ ಕಡ್ಡಿನ ಸ್ವಲ್ಪ ಉದ್ದ ಆಗೋಗ್ ಮಾಡಪ್ಪ. ಇಬ್ರಿಗೂ ಗುಡ್ ಮಾರ್ನಿಂಗ್. ನನ್ನ ಕಡೆಯಿಂದ ಮೊದಲನೇ ಗುಡ್ ಮಾರ್ನಿಂಗ್. ನನ್ನ ಕಡೆಯಿಂದ ಅದಕ್ಕೂ ಮೊದಲನೇ ಗುಡ್ ಮಾರ್ನಿಂಗ್. ನಾನ್ ನಿಮ್ಮಿಬ್ರಿಗೂ ನಿನ್ನೆ ಒಂದೊಂದು ಕಡ್ಡಿ ಕೊಟ್ಟಿದ್ದೆ, ಇವತ್ತು ಅದು ಒಂದ್ ಇಂಚು ಉದ್ದ ಆಗಿದ್ಯಾ? ಓ, ಒಂದ್ ದಿನ ಆಯ್ತಲ್ಲ, ಈ ಕಡ್ಡಿ ಉದ್ದ ಆಗಿರುತ್ತೆ. ದೇವರಾಜ್, ನಿಮ್ ಕಡ್ಡಿ ಕೊಡಿ. ತಗೊಳ್ಳಿ, ಈ ಕಡ್ಡಿ ಆ ಕಡ್ಡಿಗಿಂತ ಒಂದ್ ಇಂಚ್ ಎಕ್ಸ್ಟ್ರಾ ಉದ್ದ ಆಗಿದೆ. ಇದು ಪದ್ದು ಕೊಟ್ ಕಡ್ಡಿ, ಇದು ದೇವರಾಜ್ ಕೊಟ್ ಕಡ್ಡಿ. ಈ ಕಡ್ಡಿಗಿಂತ ದೇವರಾಜ್ ಕಡ್ಡಿ ಒಂದ್ ಇಂಚ್ ಉದ್ದ ಇರೋದ್ರಿಂದ ಈ ಟೆಸ್ಟ್ ಅಲ್ಲಿ ದೇವರಾಜ್ ಅವರು ಪಾಸ್ ಆಗಿದ್ದಾರೆ. ಇದ್ರೊಳಗೆ ಗೊತ್ತಾಗುತ್ತೆ ನೀನ್ ಎಷ್ಟು ಬುದ್ಧಿವಂತ ಅಂತ. ಈಗ ಎರಡನೇ ಟೆಸ್ಟ್. ಏನ್ರಿ, ಚಿಪ್ ಕೊಟ್ಬಿಟ್ರಲ್ಲ? ಚಿಪ್ ಅಲ್ಲ, ತೆಂಗಿನಕಾಯಿ. ಈಗ ಪಂದ್ಯ ಏನಪ್ಪ ಅಂತಂದ್ರೆ ಕಾಯಿನ ಮೇಲ ಕೆಸ್ತು ಜುಟ್ ಹಿಡಿಬೇಕು. ಎಲ್ಲ ಸರಿಯಾಗಿ ನೋಡ್ಕೊಂಬಿಡಿ, ಪದೇ ಪದೇ ನಂಗೆ ಜುಟ್ ಹಿಡಿಯಕ್ ಆಗಲ್ಲ. ಇದು ಕಾಯಿ, ಮೇಲಕ್ಕೆ ಯಾಸ್ತೆ ಜುಟ್ ಹಿಡಿದೆ. ಶ್ರುತಿ ಅವ್ರ ಏನಂತ ಹೇಳಿದ್ರು, ಜುಟ್ ಹಿಡಿಬೇಕು ಅಂತಂದ್ರು. ತೆಂಗಿನಕಾಯಿ ಜುಟ್ನೇ ಹಿಡಿಬೇಕು ಅಂತ ಹೇಳಿದ್ರ? ಇಲ್ಲ, ಹಂಗಾಗಿ ಯಾವ ಜುಟ್ ಬೇಕಾದ್ರೆ ಇಟ್ಕೋಬಹುದು. ಕರೆಕ್ಟ್. ಕರೆಕ್ಟ್. ಈ ಟೆಸ್ಟ್ ಅಲ್ಲೂ ದೇವರಾಜ್ ಪಾಸ್. ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ, ಇವತ್ತು ಡಾನ್ಸಿಂಗ್ ಪ್ರೋಗ್ರಾಮ್ ಇದೆ. ಇವರಿಬ್ರಲ್ಲಿ ಯಾರು ಒಳ್ಳೆ ಡಾನ್ಸರ್ ಅಂತ ನಾನು ಚೆಕ್ ಮಾಡ್ತೀನಿ. ನಾನು ಡಾನ್ಸ್ ಮಾಡ್ಬೇಕಾ? ಹೌದು, ನನಗೆ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ. ಅಲ್ಲ, ಮದುವೆ ಆದ್ಮೇಲೆ ನಾವು ಡಾನ್ಸ್ ಮಾಡಿದ್ರೆ ಆಗಲ್ವಾ? ಆದ್ರೆ ನನ್ನ ಡಾನ್ಸ್ ಮಾಡೋ ಪಾರ್ಟ್ನರ್ ನಾನು ಇವಾಗಲೇ ಹುಡ್ಕೋಬೇಕಲ್ವಾ? ಓಕೆ, ನಾನ್ ಇವಾಗ ಡಾನ್ಸ್ ಮಾಡ್ತೀನಿ. ನನ್ ಜೊತೆ ಸರಿ ಸಮಾನ ನಿಮ್ಮಿಬ್ರಲ್ಲಿ ಯಾರ್ ಸ್ಟೆಪ್ ಹಾಕ್ತಾರೋ ಅವ್ರು ಈ ಟೆಸ್ಟ್ ಅಲ್ಲಿ ಪಾಸ್. ಕಮಾನ್ 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 ಪದ್ದು, ಆಲ್ ದಿ ಬೆಸ್ಟ್ ಕಣ. 1 2 3 ರೆಡಿ ಸ್ಟಾರ್ಟ್.
ನಾನು ಜಿತೇಂದ್ರ ನೀನು ಶ್ರೀದೇವಿ, ನಾನು ಜಿತೇಂದ್ರ ನೀನು ಶ್ರೀದೇವಿ, ದಿಲ್ ಡ್ಯಾನ್ಸು ಆಡೋಣ ಬಾ. ನೀನು ಜಿತೇಂದ್ರ ನಾನು ಶ್ರೀದೇವಿ, ನೀನು ಜಿತೇಂದ್ರ ನಾನು ಶ್ರೀದೇವಿ, ದಿಲ್ ಡ್ಯಾನ್ಸು ಆಡೋಣ ಬಾ. ನಾನು ಜಿತೇಂದ್ರ. ಹಬಿ, ನೀವ್ ಯಾಕ್ರಿ ಕಿಸ ಕಿಸ ಅಂತ ಕಿಸಿತಾ ಇದ್ದೀರಾ? ಪದ್ದು ಕುಣಿಯೋದ್ ನೋಡ್ರಿ, ಇದೇನ ಮಾರ ಮುಂದ್ ಜಾತ್ರೆನ? ಹಬಿ, ಪದ್ದು ಫೇಲ್ ಆದ್ರೆ ನಿಮ್ ಖುಷಿನಾ? ಸಾಕು ಸಾಕು ಸಾಕು. ಲೇ ಪದ್ಮನಾಭ, ಯಾರು ನಿಗದ್ಕೊಂಡ್ರು ಅಂತ ಹಿಂಗೆ ಕುಣಿತಿದ್ಯೋ? ಅಲ್ಲ, ನಾನು ನೋಡ್ತಾನೆ ಇದ್ದೆ. ನೀನು ಅವಳು ಡ್ಯಾನ್ಸ್ ಮಾಡಿದಾಗ ಮಾಡ್ದಲ್ಲ, ಅದು ಹೇಗೆ ಸಾಧ್ಯ ಆಯ್ತು? ನಿನ್ನೆ ರಾತ್ರಿ ಅವಳು ರೂಮಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ಲು, ನಾನು ಕಿಟಕಿಲಿ ಕದ್ ನೋಡಿ ಅದನ್ನೇ ಪ್ರಾಕ್ಟೀಸ್ ಮಾಡಿ ಇಲ್ಲಿ ಮಾಡಿದೆ. ನೀವೆಲ್ಲರೂ ಡ್ಯಾನ್ಸ್ ನೋಡಿದ್ದೀರಾ ಅಲ್ವಾ, ಪ್ರಾಮಾಣಿಕವಾಗಿ ಹೇಳಿ, ಪದ್ದು ಡ್ಯಾನ್ಸ್ ಚೆನ್ನಾಗಿತ್ತ ಇಲ್ಲ ದೇವರೇ ಡ್ಯಾನ್ಸ್ ಚೆನ್ನಾಗಿತ್ತ ಅಂತ? ದೇವರೇ ಡ್ಯಾನ್ಸ್ ಚೆನ್ನಾಗಿದೆ ಅಂತ ಹೇಳೋರಿಲ್ಲ, ಕೈ ಎತ್ತಿ. ಓಕೆ ಓಕೆ ಓಕೆ, ಈಗ ಪದ್ದು ಡ್ಯಾನ್ಸ್ ಚೆನ್ನಾಗಿದೆ ಅಂತ ಹೇಳೋರಿಲ್ಲ, ಕೈ ಎತ್ತಿ. ಸರಿ ಸರಿ ಸರಿ, ಈ ಟೆಸ್ಟ್ ಅಲ್ಲೂ ಕೂಡ ದೇವರಾಜ ಪಾಸ್ ಆಗಿದ್ದಾರೆ. ಅವಳು ಕೇಳೋ ಪ್ರಶ್ನೆಗಳೆಲ್ಲ ದೇವರಾಜಂಗೆ ಮೊದ್ಲೇ ಗೊತ್ತಿರುತ್ತೆ, ಅವಳು ಹಾಕೋ ಸ್ಟೆಪ್ಗಳು ಕೂಡ ದೇವರಾಜಂಗೆ ಮೊದ್ಲೇ ಗೊತ್ತಿರುತ್ತೆ. ಹೇಳಿದ್ಮೇಲೆ ನನಗೂ ಡೌಟ್ ಬರ್ತಾ ಇದೆ. ಅದಕ್ಕೆ ದೇವರಾಜ ಎಲ್ಲ ಟೆಸ್ಟ್ ಅಲ್ಲೂ ಆರಾಮಾಗಿ ಗೆಲ್ತಿದ್ದಾನೆ. ನನಗನ್ಸುತ್ತೆ ಆ ಶ್ರುತಿಗೆ ದೇವರಾಜನ ಮೇಲೆ ಆಸೆ ಇದೆ ಅಂತ. ನೋ ನೋ ನೋ, ಹಾಗೆಲ್ಲ ಏನು ಇಲ್ಲ, ನೀನು ಟೆಸ್ಟ್ ಅಲ್ಲಿ ಪಾಸ್ ಆದ್ರೆ ಗೆದ್ದೇ ಗೆಲ್ತೀಯ. ಪದ್ದು, ಇನ್ನು ತುಂಬಾ ಟೆಸ್ಟ್ ಗಳಿದೆ, ಎಲ್ಲಾ ಟೆಸ್ಟ್ ಗಳಲ್ಲೂ ನೀನ್ ಸೂಪರ್ ಆಗಿ ಪರ್ಫಾರ್ಮ್ ಮಾಡ್ಬೇಕು. ಓಕೆ? ಆಯ್ತು ಜಾಜಿ ಅವರೇ. ಯಾಕೋ ತುಂಬಾ ಬೇಜಾರಾಗ್ತದೆ, ಮಸಾಲ ದೋಸೆಗೆ ಅಂತ 200 ರೂಪಾಯಿ ಕೊಡಿ, ಹೋಗಿ ದೋಸೆ ತಿನ್ಕೊಂಡು ಪಾರ್ಕ್ ಅಲ್ಲಿ ಸುಧಾರಿಸ್ಕೊಂಡ್ಬರ್ತೀನಿ. ಹೇಗಾದ್ರೂ ಮಾಡಿ ಆ ಶ್ರುತಿ ಮನ್ಸು ಗೆಲ್ಬೇಕು. ಈ ಹಾಳಾದ ದೇವರಾಜ ಎಲ್ಲ ಟೆಸ್ಟ್ ಅಲ್ಲೂ ಗೆಲ್ತಾ ಇದ್ದಾನೆ, ಇನ್ಮೇಲಿಂದ ಅವನು ಯಾವ ಟೆಸ್ಟ್ ಅಲ್ಲೂ ಗೆಲ್ಲಬಾರ್ದು. ಪಾಪದ್ದು, ನನ್ನ ಬೈಕಳಕ್ಕೆ ಪಾರ್ಕ್ಗೆ ಬರ್ಬೇಕಿತ್ತಾ? ಪಾಪಿ ಚಿರಾಯಿ ಅಂದಂಗೆ ನಿನಗೆ 100 ವರ್ಷ ಆಯಸ್ಸು. ನನಗೆ ಎಷ್ಟು ವರ್ಷ ಬೇಕೋ ಅಷ್ಟು ವರ್ಷ ನಾನು ಹಾಗೆ ಚೆನ್ನಾಗಿ ಬದುಕೋತೀನಿ. ಆ ಶ್ರುತಿನ ಮರ್ಯಾದೆಯಿಂದ ನನಗೆ ಬಿಟ್ಕೊಡ್ತೀನಿ. ಯಾವ್ದೋ ಊರಿಂದ ಬಂದು ನನ್ನ ದಾರಿಗೆ ಯಾಕೆ ಅಡ್ಡ ಬರ್ತಾ ಇದೆಯಾ ಕೊಯ್ಕ್ಲ ದೇವರಾಜ? ಏ ತಡಿ ಅಪ್ಪದ್ದು, ಮೊದ್ಲಿಂದ ನಾನು ಶ್ರುತಿ ಮೇಲೆ ಕಣ್ಣಿಟ್ಟಿದ್ದೀನಿ, ಇವತ್ತಲ್ಲ ನಾಳೆ ನಾನೇ ಅವಳನ್ನ ಮದುವೆ ಆಗೋದು. ನೋಡ್ತಾರೋ, ಇನ್ನು ಮುಂದೆ ನಡೆಯೋ ಟೆಸ್ಟ್ ಅಲ್ಲೆಲ್ಲ ಪಾಸ್ ಆಗೋದು ನಾನೇ. ನೀನು ಮಾಡ್ತಾರೋ ಮೋಸ ನಮ್ಗೆಲ್ಲ ಗೊತ್ತಾಗೋಯ್ತು. ನಾನೇ ನಂತ ಮೋಸ ಮಾಡಿದೆ, ತಾಲೆ ತಾಲೆ ಉಪಯೋಗಿಸ್ದೆ, ಸುಮ್ಮನೆ ದೇಹ ಬೆಳೆಸಿ ಸಾಲದು, ಬುದ್ಧಿ ಬುದ್ಧಿನ ಬೆಳೆಸ್ಬೇಕು. ನೀನು ಸೋತೆ ಅಂತ ಡಿಕ್ಲೇರ್ ಮಾಡ್ಕೋ, ಮಸಾಲ ದೋಸೆಗೆ ಅಂತ 200 ರೂಪಾಯಿ ಪೀಸ್ ಹಾಕ್ತೀನಿ. ನನ್ನ ಯೋಗ್ಯತೆ ನಿನಗೂ ಗೊತ್ತಾಗೋಯ್ತಾ? ನಿನ್ನ ಯೋಗ್ಯತೆ ನನಗಷ್ಟೇ ಅಲ್ಲ ಕಣ, ಇಡೀ ಕರ್ನಾಟಕದ ಜನತೆಗೆ ಗೊತ್ತು. ನೀನು ಸೋತೆ ಅಂತ ಡಿಕ್ಲೇರ್ ಮಾಡ್ಕೊಳೋ, ನಿನಗೆ ಎಷ್ಟು ದುಡ್ಡು ಬೇಕು ನಾನು ಕೊಡ್ತೀನಿ, ಆ ಶ್ರುತಿನ ನನಗೆ ಬಿಟ್ಕೊಡು. ಏಯ್, ಆ ಶ್ರುತಿ ನನಗೆ ಬಿಟ್ಕೊಡು. ನೀವಿಬ್ರು ಡಿಕ್ಲೇರ್ ಮಾಡ್ಕೊಂಡ್ರು ದುಡ್ಡು ನಾನು ಬಿಸಾಕ್ತೀನಿ. ಯಾರ ಮಂದಿನ ಪ್ರಸಾದ? ಓ, ಪೊಂಗಲ್ ಪ್ರಸಾದನ? ಅಲ್ಲ, ನಿಮ್ಮಿಬ್ರು ಪಾಲಿಗೆ ವಿಷ ಪ್ರಸಾದ. ಏನೋ ಏನೋ ಹಿಂಗ್ ಮಾತಾಡ್ತಾ ಇದ್ದಾನೆ, ಒಳ್ಳೆ ಸೈಕೋ ತರ ಆಡ್ತಿದ್ದಾನಲ್ಲೋ. ನನ್ ಬಗ್ಗೆ ಏನಾದ್ರು ಕೆಟ್ಟದಾಗ ಮಾತಾಡಿದ್ರೆ ಮುಖ ತುಂಬ ಕುರ್ಪಾಕ್ ಬಿಡ್ತೀನಿ ಅಷ್ಟೇ. ಏಯ್ ಸಣಕ್ಲ, ನಾನ್ ಶ್ರುತಿ ನಿನ್ ಮನೆಗಿದ್ದಾಳೆ? ಇಲ್ಲ, ನಮ್ಮ ಮನೇಲಿಲ್ಲ, ಇವ್ರ ಮನೇಲಿ ಇರೋದು. ನಮ್ಮ ಮನೇಲೇ ಇರೋದು ಏನ್ ಇವಾಗ? ಏಯ್ ನೋಡ್ರ, ಶ್ರುತಿನ ನಾನು ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದ್ದೀನಿ. ಅವಳ ಮೇಲೆ ಏನಾದ್ರೂ ನೀವು ಕಣ್ಣು ಹಾಕಿದ್ರೆ ಕಣ್ಣು ಗುಡ್ಡೆ ಕಿತ್ತು ಕಾರ್ ಪುಡಿ ಡಬ್ದಲ್ಲಿ ಹಾಕ್ಬಿಡ್ತೀನಿ ಅಷ್ಟೇ. ಆ ಶ್ರುತಿನ ಮದುವೆ ಆಗೋದಕ್ಕೆ ಟೆಸ್ಟ್ ಅಲ್ಲಿ ಪಾಸ್ ಆಗಿದ್ದೀನಿ. ಅಲ್ಲೇ ಮಿಸ್ಟೇಕ್ ಆಗಿದ್ದು, ಎಷ್ಟೋ ಸಲ ಇಂಟರ್ವ್ಯೂಗೆ ಹೋಗಿದ್ದೆ, ಆದ್ರೆ ಎಲ್ಲ ಇಂಟರ್ವ್ಯೂಲ್ಲೂ ಫೇಲೇ ಆಗ್ಬಿಟ್ಟೆ. ಆದ್ರೆ ನೀವು ಹಂಗಲ್ಲ, ತುಂಬಾ ಬುದ್ಧಿವಂತರು. ಮತ್ತಿನ್ನೇನು, ಟೆಸ್ಟ್ ನ ನಿಮ್ಮನ್ನಲ್ಲೇ ಇಟ್ಕೊಂಡು ಕ್ವಶನ್ಗಳೆಲ್ಲ ಮೊದ್ಲೇ ತಿಳ್ಕೊಂಡು ಪಾಸ್ ಆಗ್ಬಿಡಣ ಅನ್ಕೊಂಡ್ರಾ? ಲೇ, ಫೈಟ್ ನಡೀತಾರದು ನಮ್ಮಿಬ್ರು ಮಧ್ಯ, ಮಧ್ಯದಲ್ಲಿ ನೀನು ಮೂಗ್ ತೋರ್ಸಿದ್ರೆ ನಾವಿಬ್ರು ನೀನ್ ಸುಮ್ನೆ ಬಿಡಲ್ಲ. ಏಯ್ ಏಯ್, ಅವಳನ್ನ ಮದ್ವೆ ಆಗೋ ನಾನ್ ಇಲ್ಲಿ ಇರ್ಬೇಕಾದ್ರೆ ನೀನ್ ಹಂಗ ಮದ್ವೆ ಆಗ್ತೀಯಾ? ನೋಡೋಣ, ನಾನು ಒಂದು ಟೆಸ್ಟ್ ಅಲ್ಲೂ ಪಾಸ್ ಆಗಿಲ್ಲ, ಎಲ್ಲ ಟೆಸ್ಟ್ ಅಲ್ಲೂ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿರೋದು ಈ ಕಡ್ಡಿ ದೇವರಾಜ. ಏನು ವಿಚಾರಿಸ್ ಕಡೆ ಪದ್ದು? ಏ ಪದ್ಮನಾಭ, ಈಗ ಅವ್ನು ನನಗೆ ಹೊಡಿತಾ ಇದ್ದಾನೆ, ನನಗೆ ಹೊಡೆದಾದ್ಮೇಲೆ ನಿನಗೆ ಸರಿಯಾಗಿ ವಾಂಚಿಸ್ತಾನೆ. ಇವಾಗ ಏನ್ ಮಾಡೋಣ ಅಂತೀಯೋ? ನಾನು ನಿನ್ನ ಸೇರ್ಬಿಟ್ಟು ಅವನಿಗೆ ವಾಂಚಣ. ಪದ್ದು ಪಾ
ಪಾಸ್ ಆಗೋದಕ್ಕೆ ಏನಾದ್ರೂ ಒಂದ್ ದಾರಿ ಹುಡುಕ್ರಿ, ಇಲ್ಲ ಅಂದ್ರೆ ಶ್ರುತಿನ ಮನೆ ಕಸಿದ್ದು ವೇಸ್ಟ್ ಆಗ್ಬಿಡತ್ತೆ. ಆಮೇಲೆ ಅವಳ ಅಪ್ಪ ಅಮ್ಮ ಅಥವಾ ಏನೋ ಮಾತಾಡ್ದಾಗಿತ್ತಲ್ಲ, ಏನ್ ಮಾತಾಡಿದ್ಯಮ್ಮ? ನಾನ್ ಕೇಳಿದಕ್ಕೆ ಅವ್ರ ಅಪ್ಪ ಅಮ್ಮ ಏನ್ ಹೇಳಿದ್ರು ಗೊತ್ತಾ? ಏನಂದ್ಲು? ನನ್ನೇನ್ ಕೇಳ್ತೀರಾ, ನೀವೇ ನೋಡಿ. ಮದುವೆ ಆಗೋಳು ಅವಳು, ಸಂಸಾರ ಮಾಡೋಳು ಅವಳು, ಹಾಗಾಗಿ ಆಯ್ಕೆ ಅವಳಿಗೆ ಬಿಟ್ಟಿದ್ದು. ಇರ್ಬಹುದು, ಆದ್ರೆ ಇನ್ನೂ ಎಷ್ಟೆಷ್ಟುಗಳಂತ ಮಾಡ್ತಾಳೆ. ನಮ್ಮನೆಗೂ ಸಾಕಷ್ಟು ಗಂಡುಗಳು ಬರ್ತಾನೆ ಇದಾವೆ, ಆದ್ರೆ ಇವಳು ಒಪ್ತಿಲ್ವೇ? ಹಾಗಾದ್ರೆ ಇವಳು ರಿಕ್ವೈರ್ಮೆಂಟ್ ಏನು ಅಂತ ಯಾರೋ ಒಬ್ಬ ಹುಡುಗರ ಮನಸ್ಸಲ್ಲಿ ಇಟ್ಕೊಂಡಿರ್ಬಹುದು, ಅದಕ್ಕೆ ಬಂದವ್ರನ್ನೆಲ್ಲ ರಿಜೆಕ್ಟ್ ಮಾಡ್ತಾ ಇದ್ದಾಳೆ. ಸ್ಪೆಸಿಫಿಕೇಶನ್ ಏನು ಅಂತ ಹೇಳ್ಬೇಕೋ ಬೇಡವೋ? ಹುಡುಗನ ಹೈಟು, ವೆಯ್ಟು, ಕಲರು, ಕ್ರೀಡು ನೀವು ಕೇಳಿ ನೋಡಿ. ನಿರ್ದಿಷ್ಟವಾಗಿ ಅವಳಿಗೆ ಒಂದು ಟೈಪಿನ ಹುಡುಗ ಬೇಕು ಅಂತ ಅನ್ಸಿರ್ಬೇಕು. ಮೋಸ್ಟ್ಲಿ ಅದೇ ರೀಸನ್ ಇರ್ಬೇಕು. ಇನ್ನು ನನ್ನ ಕೈಯಲ್ಲಿ ಕಾಯೋಕ್ಕಾಗಲ್ಲ. ಅವಳು ಬಂದಿದ್ದ ಹಾಗೆ ನಿನಗೆ ಬೇಕಾಗಿರೋ ಗಂಡು ಭೂಮಿ ಮೇಲಿದ್ದಾನೋ ಆಕಾಶದಲ್ಲಿ ಇದಾನೋ ಅಂತ ಕೇಳೇ ಬಿಡ್ತೀನಿ. ಓಹೋ, ಏನೆಲ್ಲ ಫ್ರೀಯಾಗಿ ಕೂತ್ಕೊಂಡು ಬಿಟ್ಟಿದ್ದೀರಿ ನೀವು? ಬಂದಲ್ಲ, ಇನ್ನು ಬಿಜಿ ಆಗ್ಬಿಡ್ತೀನಿ. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಬನ್ನಿ. ನೋಡಿ, ನಿಮ್ಮ ಮಗಳಿಗೆ ಎಂಥ ಗಂಡು ಬೇಕು ಅಂತ ನೀವೇ ಕೇಳ್ಬಿಡಿ. ನೋಡಮ್ಮ ಶ್ರುತಿ, ನಮಗೂ ಈ ಟೆಸ್ಟ್ಗಳು ಸಾಕಾಗಿ ಹೋಗಿವೆ. ಅಲ್ಲಮ್ಮ, ಹೀಗೆ ಹುಡುಗನ ಕರೆದು ಅವ್ರಿಗೆ ಇಂಟರ್ವ್ಯೂ ಮಾಡಿ ಅವ್ರನ್ನ ರಿಜೆಕ್ಟ್ ಮಾಡ್ತಾ ಇದ್ರೆ ಏನ್ ಚೆನ್ನಾಗಿರ್ತಮ್ಮ? ಅಪ್ಪ, ನೀವ್ ಏನ್ ಹೇಳಕ್ ಹೊರಟಿದ್ರಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡಮ್ಮ, ಹುಡುಗ ಎಂಥವ್ಳು ಇರ್ಬೇಕು, ಹೇಗಿರ್ಬೇಕು ಅಂತ ಹೇಳ್ಬಾರ್ದಾ? ಅಮ್ಮ, ನನ್ನ ಮನಸ್ಸಲ್ಲೊಬ್ಬ ಸಿನಿಮಾ ನಟ ಸದಾ ಕೂತು ನನ್ನ ಕಾಡ್ತಾ ಇದ್ದ. ಆತ ಬೇರೆ ಯಾರು ಅಲ್ಲ, ನಮ್ಗೆಲ್ಲರೂ ನೆಚ್ಚಿನ ನಟ ಟೈಗರ್ ಪ್ರಭಾಕರ್. ಓ, ಅದಕ್ಕೆ ಏನು, ಯಾವಾಗ್ಲೂ ಟೈಗರ್ ಪ್ರಭಾಕರ್ ಫಿಲ್ಮ್ ಅಷ್ಟೊಂದು ನೋಡ್ತಾ ಇದ್ದಿದ್ದು. ಟೈಗರ್ ಪ್ರಭಾಕರ್ ತರ ಸ್ಟೈಲ್ ಮಾಡೋ ಹುಡುಗನ್ನ ನಾನು ಹುಡುಕ್ತಾನೆ ಇದ್ದೀನಿ, ಆದ್ರೆ ಸಿಗ್ತಾನೆ ಇಲ್ವೇ? ಓಹೋ, ಅದಕ್ಕೆ ಬಂದ್ ಬಂದ್ ಹುಡುಗರಿಗೆಲ್ಲ ನೋ ಅಂತ ಹೇಳ್ತಾ ಮ್ಯಾರೇಜ್ ನ ಮುಂದಕ್ಕೆ ಹಾಕ್ತಾ ಇದ್ಯಾ? ಯಾಕೆ ಅಂತಂದ್ರೆ, ಇವತ್ತಲ್ಲ ನಾಳೆ ಟೈಗರ್ ಪ್ರಭಾಕರ್ ಹುಟ್ಟು ಬರ್ತಾರೆ, ನನಗೂ ಅಂತ ಹುಡುಗನೇ ಸಿಗ್ತಾನೆ ಅಂತ ನಾನು ಕಾಯ್ತಾ ಇದ್ದೀನಿ. ಪೊಲೀಸ್ ಗೆಟಪ್ ಅಲ್ಲಿ ಟೈಗರ್ ಪ್ರಭಾಕರ್ ತರ ಬಂದ್ರೆ ಶ್ರುತಿ ಏನು ಅವ್ರ ಅಜ್ಜಿನ ಬಿದ್ಬಿಡ್ಬೇಕು. ಮೊದ್ಲು ಶ್ರುತಿನ ಬೀಳ್ಸೋ ಸಾಕು. ಪದ್ದು, ನೀನ್ ಏನು ಯೋಚನೆ ಮಾಡ್ಬೇಡ. ಆ ನಾಟಿ ವೈದ್ಯ ನಂಜಪ್ಪನ್ ಫೋನ್ ಮಾಡಿ ಸ್ಪೆಷಲ್ ತಗೋಪುಡಿ. ನೀನೇನಾದ್ರೂ ಈ ಪುಡಿನ ತಗೊಂಡ್ರೆ ಸೇಮ್ ಟೈಗರ್ ಪ್ರಭಾಕರ್ ತರನೇ ಆಗ್ತೀಯ. ಆ ಟೈಗರ್ ನ ಶಕ್ತಿ ಈ ಬೆಕ್ಕಿಗೂ ಬರುತ್ತೆ. ಆದ್ರೆ ನಂಜಪ್ಪ ಒಂದ್ ಎಚ್ಚರಿಕೆ ಕೊಟ್ಟಿದ್ದಾನೆ, ನೀನ್ ಆಕ್ಟ್ ಮಾಡ್ತಿರ್ಬೇಕಾದ್ರೆ ಅಪ್ಪಿ ತಪ್ಪಿ ಯಾರಾದ್ರೂ ನಿನ್ ಕಾಲ್ ತುಳಿದ್ರೆ ನಿನಗ್ ಬಂದಿರೋ ಟೈಗರ್ ಪ್ರಭಾಕರ್ ಶಕ್ತಿ ಹೊರಟೋಗುತ್ತೆ. ಸೊ ಬಿ ಕೇರ್ಫುಲ್. ನನ್ನ ಕಾಲ್ ಯಾರು ತುಳಿತಾರೆ ಜಾಜಿ ಅವ್ರೆ? ಸ್ವಲ್ಪ ಹಿಂದೆ ಇಟ್ಕೊಂಡ್ರೆ ಆಯ್ತು. ಮತ್ತು ನಡಿಬೇಕಾದ್ರೂ ಅಷ್ಟೇನೆ, ಕಾಲ್ನ ಹಿಂದಿಟ್ಕೊಂಡೆ ನಡಿ. ಜಾಜಿ ಅವ್ರೆ, ಕಾಲ್ ಹಿಂದಿಟ್ಕೊಂಡ್ರೆ ನಡಿಯೋದಿಕ್ ಆಗೋದಿಲ್ಲ, ಕಾಲ್ನ ದೂರ ದೂರ ಇಟ್ಕೊಂಡು ನಡೀತೀನಿ. ಒಂದು ಫೆವಿಸ್ಟಿಕ್ ಕೊಡಿ. ಇದೇನು ಡ್ಯೂಪ್ಲಿಕೇಟ್? ನಾನೇನು ಡ್ಯೂಪ್ಲಿಕೇಟ್ ವಸ್ತು ಯೂಸ್ ಮಾಡೋಣ ಅನ್ಕೊಂಡ್ರೆ? ಇದು ನಿಮ್ಮ ಒರಿಜಿನಲ್ ಒರಿಜಿನಲ್ ಗ್ಲೂ ಸ್ಟಿಕ್ ಫೆವಿಸ್ಟಿಕ್. ಮಿಸ್ಟರ್ ಬೆಟ್ಟಪ್ಪ, ಕ್ಯಾನ್ಸರ್ ರೋಗಿ ಔಷಧಿ ತಗೊಂಡು ತನ್ನ ಸಾವನ್ನ ಸ್ವಲ್ಪ ಕಾಲ ಮಾತ್ರ ಮುಂದೆ ಹಾಕೋಬಹುದು, ಆದರೆ ಸಾವು ಗ್ಯಾರಂಟಿ. ಹಾಗೆ ಈ ಬೇಲ್ ನಿನಗೆ ಟೆಂಪ್ರರಿ, ನೀನು ಜೈಲ್ಗೆ ಬಂದೇ ಬರ್ತೀಯ. ಮೈಂಡ್ ಇಟ್, ದಿಸ್ ಇಸ್ ಟೈಗರ್. ನಿಜವಾಗ್ಲೂ ಟೈಗರ್ ಪ್ರಭಾಕರ? ಹೌದು, ನಾನು ನಿಜವಾಗ್ಲೂ ಟೈಗರ್ ಪ್ರಭಾಕರ. ನಿನಗೋಸ್ಕರ ಒಂದು ಡೈಲಾಗ್ ಹೇಳ್ತೀನಿ, ಕೇಳಿಸ್ಕೋ. ಈ ಟೈಗರ್ನ ಎದುರಾಕೊಳ್ಳ ಗಂಡ್ಸು ಇನ್ನು ಯಾರು ಹುಟ್ಟೇ ಇಲ್ಲ. ಸತ್ಯಕ್ಕೋಸ್ಕರ ನಾನು ಉಸಿರಾಡ್ತೀನಿ, ಸತ್ಯಕ್ಕೋಸ್ಕರ ನಾನು ಹೋರಾಡ್ತೀನಿ. ನನ್ನ ಹತ್ರ ಯಾರು ಸುಳ್ಳು ಕಂಪ್ಲೇಂಟ್ ತಗೊಂಡ್ಬಂದ್ರೆ ಅವ್ರನ್ನ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ. ಆಹಾ, ಟೈಗರ್ ಪ್ರಭಾಕರ್ ನನಗೋಸ್ಕರ ಹೊಟ್ಟಬಂದ್ರ? ಅದೃಷ್ಟವಂತನಿಗೆ ಮಾತ್ರ ಇಂಥ ಚಾನ್ಸ್ ಸಿಗೋದು. ಹೋಗಿ ನೀನು ಶ್ರುತಿ ಜೊತೆ ಸೇರ್ಕೊ ಅಂತ ಆ ದೇವ್ರು ನನ್ನ ಕಳ್ಸಿದ್ರು. ಅಮ್ಮ,
ಟೈಗರ್ ಪ್ರಭಾಕರ್ ಮತ್ತೆ ನನಗೋಸ್ಕರ ಹುಟ್ ಬಂದಿದ್ದಾರೆ. ಪೂರ್ವ ಜನ್ಮದ ಬಗ್ಗೆ ನನಗೆ ನಂಬಿಕೆ ಇದೆ ಮಗಳೇ. ಜಾತಸ್ಯ ಮರಣಂ ಧ್ರುವಂ, ಹುಟ್ಟು ಸಾವು ನಮ್ ಕೈನಲ್ಲಿಲ್ಲ. ಇರೋವಾಗ ನಾವ್ ಒಳ್ಳೇದ್ ಮಾಡಿದ್ರೆ ಸತ್ ಮೇಲೆ ಜನ ನಮ್ನ ನೆನ್ಸ್ಕೊಂತಾರೆ. ದಟ್ ಈಸ್ ಮೈ ಪಾಲಿಸಿ, ದಟ್ ಶುಡ್ ಬಿ ಯುವರ್ ಡ್ಯೂಟಿ. ಇಲ್ಲಾಂದ್ರೆ ತೆಗಿತೀನಿ ನಿಮ್ಮ ಬೋಟಿ. ಟೈಗರ್ ಪ್ರಭಾಕರ್, ಟೈಗರ್ ಪ್ರಭಾಕರ್, ನನ್ ಜೊತೆ ಒಂದೇ ಒಂದ್ ಸ್ಟೆಪ್ ಹಾಕ್ತೀರಾ? ವೈ ನಾಟ್. ಇಷ್ಟೊತ್ತು ನಾನ್ ನಿನಗೋಸ್ಕರ ಡೈಲಾಗ್ ಹೊಡೆದೆ. ಕಮ್ ಆನ್ ಬೇಬಿ, ಲೆಟ್ಸ್ ಮರೆದ ಬ್ರಹ್ಮ ಬೇಗಿ ಚುಮ್ಮ ಚುಮ್ಮ. ನೀನ್ ಆಕ್ಟ್ ಮಾಡ್ತಿರ್ಬೇಕಾದ್ರೆ ಅಪ್ಪಿ ತಪ್ಪಿ ಯಾರಾದ್ರೂ ನಿನ್ ಕಾಲ್ ತುಳಿದ್ರೆ ನಿನಗ್ ಬಂದಿರೋ ಟೈಗರ್ ಪ್ರಭಾಕರ್ ಶಕ್ತಿ ಹೊರಟೋಗುತ್ತೆ. ನೀವು ಟೈಗರ್ ಪ್ರಭಾಕರ್ ಎಷ್ಟೊಂದ್ ಸ್ಟ್ರಾಂಗು, ನಾನ್ ಕಾಲ್ ತೊಳೆದಿದ್ದಕ್ಕೆ ಇಷ್ಟೊಂದ್ ಕಿರ್ಚ್ಕೊಳ್ಳದ ಅಂದ್ರೆ ನೀವು ಒರಿಜಿನಲ್ ಅಲ್ಲ, ಡೂಪ್ಲಿಕೇಟ್ ಅಂತ ಆಯ್ತು. ಇಲ್ಲ, ನಿಜವಾಗ್ಲೂ ನಾನೇ ಟೈಗರ್ ಪ್ರಭಾಕರ್. ರೀ ಸಾಕ್, ಸುಮ್ನೆ ಇರ್ರಿ. ಯಾವ್ದು ಒರಿಜಿನಲ್, ಯಾವ್ ಡೂಪ್ಲಿಕೇಟ್ ಅಂತ ನಂಗೆ ಚೆನ್ನಾಗಿ ಗೊತ್ತು. ಒಂದು ಫೆವಿಸ್ಟಿಕ್ ಕೊಡಿ. ಡೂಪ್ಲಿಕೇಟ್ ವಸ್ತು ಯೂಸ್ ಮಾಡೋಣ ಅನ್ಕೊಂಡ್ರ? ಇದು ನಿಮ್ಮ ಒರಿಜಿನಲ್ ಒರಿಜಿನಲ್ ಗ್ಲೂ ಸ್ಟಿಕ್ ಫೆವಿಸ್ಟಿಕ್. ಶ್ರುತಿ ಸಾಕು, ಸುಮ್ನಿರಯ್ಯ. ನೀನ್ ಈ ತರ ಗೆಟಪ್ ಹಾಕೊಂಡ್ ಬಂದ್ಬಿಟ್ರೆ ನಾನ್ ನಂಬಿಡ್ತೀನ. ಒರಿಜಿನಲ್ ಒರಿಜಿನಲ್ ಡೂಪ್ಲಿಕೇಟ್ ಡೂಪ್ಲಿಕೇಟ್. ಈಗ ಫೆವಿಸ್ಟಿಕ್ ಅಂತ ಬಂತು. ಅದ್ ಬಂದ್ಮೇಲೆ ನಾನಾ ತರ ಸ್ಟಿಕ್ ಗಳು ಬಂದ್ವು. ಆ ಸ್ಟಿಕ್, ಈ ಸ್ಟಿಕ್, ಮತ್ತೊಂದ್ ಸ್ಟಿಕ್, ಇನ್ನೊಂದ್ ಸ್ಟಿಕ್ ಅಂತ. ಆದ್ರೆ ಯಾವ ಸ್ಟಿಕ್ ಸ್ಟಿಕ್ ಆಗ್ಲಿಲ್ಲ. ಅಂದ್ರೆ ನೀನು ನನ್ನ ಡೂಪ್ಲಿಕೇಟ್ ಅಂತ ಬ್ರ್ಯಾಂಡ್ ಮಾಡ್ತಿದ್ಯಾ? ಹೌದು, ನಾನಿನ್ನ ಮದ್ವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾವತ್ತಿದ್ರು ನಿನ್ ಡೂಪ್ಲಿಕೇಟೆ. ಒರಿಜಿನಲ್ ಇಲ್ಲಿದೆ. ಈ ಪ್ರಸಾದ್ ಪ್ರೀತಿ ವಿಚಾರದಲ್ಲಿ ಫೆವಿಸ್ಟಿಕ್, ಇವನು ಪ್ರೀತಿ ಒರಿಜಿನಲ್. ಮೊದಲು ನಾನು ಇವನನ್ನ ಬೇಡ ಅಂತ ಹೇಳಿದ್ದೆ. ತಪ್ಪಾಗ್ಬಿಟ್ಟೆ ಶ್ರುತಿ. ಈ ಪ್ರಸಾದ್ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ. ನಿನ್ನ ಪ್ರೀತಿ ಮಾಡೋರ್ನ ಮದುವೆ ಆದ್ರೆ ನೀನ್ ಸುಖವಾಗಿರ್ತೀಯ. ಮಾತಾಡು ಪ್ರಸಾದ. ಶ್ರುತಿ, ನನ್ಗೆ ನಿಂದೇ ಹುಚ್ಚು. ಇವನು ನನ್ನಿಂದನೇ ಹುಚ್ಚ ಆಗಿದ್ದು. ಇವನು ಹುಚ್ಚು ಬಿಡಿಸೋದು ನಿನ್ನ ಕೈಯಲ್ಲಿದೆ. ನೀನೇ ಇವನ ಪಾಲಿನ ಬೇವಿನ ಸೊಪ್ಪು. ಈಗ್ಲಾದ್ರೂ ಈ ಒರಿಜಿನಲ್ ಲವರ್ ನ ಮದುವೆ ಆಗ್ತೀಯಾ? ಶ್ರುತಿ, ನೀನೇ ನನ್ನ ಲಿಪ್ಸ್ಟಿಕ್. ಹಾಗಿದ್ರೆ ಈ ಲಿಪ್ಸ್ಟಿಕ್ ನಮ್ಮ ಬಾಳಿಗೆ ಫೆವಿಸ್ಟಿಕ್.